मेरे पीछे गुंडे छोड़े गए हैं, एमबी पाटिल और विजु गोड़ा पर बड़ा आरोप। बीजापुर जिला बबलेश्वर मत क्षेत्र जेडीएस अभ्यर्थी बसवराज हनवाड़ का चुनाव के दौरान पूर्व जल संसाधन मंत्री और कांग्रेस अभ्यर्थी एमबी पाटिल, एमएलसी सुनील गौड़ा पाटिल, बीजेपी अभ्यर्थी विजु गोड़ा पाटिल पर गंभीर आरोप लगाते हुए आज मीडिया के आगे, अगर मुझे कुछ होगा तो यही जिम्मेदार होंगे, मेरे पीछे गुंडों को छोड़ा है इन महान नेताओं ने। ऐसे कई मुद्दों पर बात की जेडीएस अभ्यर्थी बसवराज होनवाल ने। अनुकूल आवश्यकते जन अद्रे विचार सर यार और अद नन ऐडिया सर वे मंत्र यार मोतारो गल नन बट जन नन अनुकूल मातर इविबू साकार नम एल एती स्वल्प नमु भयभीति वातावरण क्षमा माड़ ओट मात्र नगे माते आर वातावरण सृष्टि मैं सर ಯಾರೇ ಒಂದು ಫೇಸ್ಬುಕ್ ತಂದು ಒಂದು ಯಾರಾದ್ರೂ ಫೋಟೋ ಹಾಕರ ಒಂದು ದಬ್ಬಾಳಿಕೆ ಹಾಕ್ತಾರೆ ಸರ್ ನೋಡಿರಿ ಮೊನ್ನೆ ದೇವಾಪುರನಾಗ ಒಂದು ಹುಡುಗ ಹೊಡೆದ್ರು ಇಂಥವ್ ಬರೀ ಎಲ್ಲೋ ಒಂದ್ ಕಡೆ ಬಂದಾವ ದಿನನಿತ್ಯ ಅದ್ರ ನಡೀತಾವ ಅವ್ ಬೆಳಕಿ ಬರಲ್ಲ ಮತ್ತೆ ಅವ್ರ ಕಡೆನೇ ಹೇಳಿಕೆ ಕೊಡಿಸ್ತಾರ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ನಿನ್ನ ಹುಡುಗನ್ ಕರ್ಕೊಂಡ್ ಬರ್ತಾರ ಅಂತ ಸುದ್ದಿ ಇತ್ತು ಕರ್ಕೊಂಡ್ ಬಂದ ಏನೋ ಒಂದ್ ದೊಡ್ಡ ಹೇಳಿಕೆ ಕೊಡಿಸ್ತಾರ ಅಂತೇಳಿ ಆ ಮನೆ ಕಡೆ ಮಾಡಿ ಹುಡುಗ ಹಂಗೆ ಮಾಡ್ಯಾರ ಪಾಪ ಸಣ್ಣ ಹುಡುಗವ ಸರ್ ಎದಿ ಹೊಡ್ಕೊಂಡ್ ಅಂದ್ರೆ ಹೆಂಗ್ ಸರ್ ಅಂಜವು ರೂಮ್ನಾಗ ಕೂಡ ಹಾಕ್ತಾರ ನಮ್ಗೂ ಎಲ್ಲ ಈಗ ಹೇಳಿದ್ನಲ್ಲ ಬಬಲೇಶ್ವರನ್ ಬೆಳಗ್ಗೆ ಬರ್ಬೇಕಾದ್ರೆ ಒಂದ್ 20 ಮಂದಿನ ಕಳಿಸಿದ್ರ ಅಲ್ಲಿ ಇರೋರು ಬೈದ್ ಕಳಿಸಿದ್ರು ಆ ಸುನೀಲ್ ಗೌಡ ಪಾಟೀಲ್ ವಿಜಯ್ ಕುಮಾರ್ ಪಾಟೀಲ್ ರೌಡಿಜಂ ಮಾಡಕ್ ಬಂಗಾರ ತಕ್ಕಡ್ಯಾಗ ತೂಕ ಮಾಡಿದ್ರೆ ಎರಡು ಸಮಾನ ಕುಂಡಿರ್ತಾವ ಎರಡು ಕಾಟ ಒಂದೇ ಈ ಕ್ಷೇತ್ರನಾಗ ಸರ್ ನಮಗ್ ಬೇಕಾಗಿದ್ದ ಕ್ಷೇತ್ರನ ಸಾಮಾನ್ಯ ಮನುಷ್ಯ ಬೇಕ ಸರ್ ಒಬ್ಬ ಎಂಎಲ್ಎ ಬಲ್ಲಿ ಹೋಗ್ಬೇಕಾದ್ರೆ ಸಾಮಾನ್ಯ ಹೋಗ್ಬೇಕು ಈ ಕ್ಷೇತ್ರನ ಹೆಂಗ ಅದ ದೊಡ್ಡ ದೊಡ್ಡ ರೌಡಿಗಳ ಜೊತೆಗೆ ನನ್ ಬಲ್ಲಿ ಯಾರು ರೌಡಿಗಳಿಲ್ಲ ಸಾಮಾನ್ಯ ಮಂದಿ ಇರ್ತಾರ ಬಡಜೀವಿಗಳು ಇರ್ತಾರ ರೈತಾಪಿ ಜನ ನಮ್ ಜೊತೆ ಹೋಗ್ಬೇಕಾರ ನನಗೂ ಬಹಳ ಜನ ಹೇಳಿದ್ರು ನೀವೊಂದ್ 50 ಮಂದಿನ ಕರ್ಕೊಂಡ್ ಅಡ್ಡಾಡ್ರ ನನಗ ಅದ್ರ ಅವಶ್ಯಕತೆ ಇಲ್ಲ ಜನ ಅಲ್ಲಿ ಏನ್ ಜನ ಇರ್ತದ ಅಲ್ಲೇ ನಮ್ಗೆ ಹಾಕ್ಬೇಕು ಸರ್ ಇವ್ರಗತ್ಲೆ ಅವ್ರು ರೌಡಿಜಮ್ ಕರ್ಕೊಂಡ್ ಬಂದು ಅವ್ಯಾವ ಕೇಸ್ ಎಲ್ಲ ವಿಡ್ರಾಲ್ ಮಾಡಿಸಿ ತೊಗೊಂಡ್ ಓಡಾಡ್ತಾರ ಅಂತ ಸುದ್ದಿ ಅದ ನನಗ್ ಎದಕ್ ಬೇಕು ಸರ್ ರಾಜಕಾರಣ ಇವ್ರಿಗೆಲ್ಲ ಸರ್ ಸರ್ ಯಾವಾಗ ಸರ್ ಇದೆಲ್ಲ ಎಷ್ಟು ಅಂತ ಆಗೋದು ಯಾವಾಗ ಇದು ಕುಡಿಲಕ್ ನೀರಿಲ್ಲ ಸರ್ ಯಾವ ಹಳ್ಳಿಗೆ ಹೋದ್ರೆ ಜನ ಕುಡಿಲಕ್ ನೀರಿಲ್ಲ ಅಂತ ಪಡ್ತಾಡ್ತಾರ ನಾವೆಲ್ಲಿದ್ದೀವಿ ಸರ್ ಇನ್ನ ಇಂಥ ಪರಿಸ್ಥಿತಿ ಒಳಗೆ ಇನ್ನೂ ಸುಳ್ಳುಗಳು ಅವ್ರಿಗೆ ಇಲ್ಲಿ ತನಕ ಕ್ವಶನ್ ಮಾಡೋರು ಇದ್ದಿದ್ದಿಲ್ಲ ನನ್ನೂ ಖರೀದಿ ಮಾಡ್ಬೇಕಂತ ಬಾ ಓಡಾಡ್ರ 15 ವರ್ಷ ಸರ್ ನನ್ನ ಆಸ್ತಿ ಹೊಲ ಮನೆ ಖರ್ಚು ಮಾಡ್ಕೊಂಡು ನಾನು ಚುನಾವಣೆ ಮಾಡ್ತೀನಿ ಏನ್ ಇವ್ರ ಅಪ್ಪನ ಮನೆ ಯಾರ ಅಪ್ಪನ ಮನೆ ಕೊಟ್ಟಿದ್ದಲ್ಲ ನಾನು ಒಂದಿಷ್ಟು ಗಿರಾಕಿಗಳನ್ನ ಇಟ್ಕೊಂಡಾರ ಅವ್ರು ಆ ಸೋಷಿಯಲ್ ಮೀಡಿಯಾ ಒತ್ತಾಡ್ಲಾಕತ್ತಾರ ಮೊಬೈಲ್ ಫೇಸ್ಬುಕ್ನ ಅವ್ ಹೇಳನಾಗ್ ಹೇಳಕ್ ಆ ಸುನೀಲ್ ಗೌಡ ಪಾಟೀಲ್ ಇನ್ನು ತಾಕತ್ ಇತ್ತಂದ್ರೆ ನನ್ನ ಎದುರು ಚುನಾವಣೆ ಮಾಡೋದು ಕಲಿ ಬಿಡು ಆ ಮೊಬೈಲ್ 12,000 ಕೊಟ್ಟು ಪಗಾರ ಏನ್ ಕೊಟ್ಟು ಬಿಡ್ತೀಯಲ್ಲ ಅದನ್ನ ಬಿಡು ನಿನ್ ತಾಕತ್ ಇತ್ತಂದ್ರೆ ನನ್ನ ಎದುರು ಚುನಾವಣೆ ಮಾಡು ಎದ್ ತೋರಿಸು ಆ ಬಿಜೆಪಿ ಅವ್ರಿಗೆ ಅದನ್ನ ಹೇಳಕ್ ಬಯಸ್ತೀನಿ ನಿಮ್ ಶಕ್ತಿ ತಾಕತ್ ಇತ್ತ ನಿಮ್ ಗಂಡಸ್ತಾನ ಇದ್ರೆ ನನ್ ಸವಾಲ್ ಆಯ್ತೀನಿ ನಿಮ್ ಸಂಪತ್ತಿಗೆ ನನ್ ಸವಾಲ್ ಆಯ್ತು ಚುನಾವಣೆ ಎದುರಿಸಿ ತೋರಿಸು ನಿಮ್ ಆಸ್ತಿ ಏನೇ ಜನ ತೀರ್ಮಾನ ಮಾಡ್ತಾರೆ ಈ ಅಪಪ್ರಚಾರ ಈ ರೌಡಿಜಮ್ಮ ಇವತ್ತು ಅಂತ್ಯ ಆಗ್ತದ ಬಬಲೇಶ್ವರ ಕ್ಷೇತ್ರನಾಗ ಬಿಡಲ್ಲ ಸರ್ ನಾನು ನನ್ನ ಜೀವನ ಹೋದ್ರೂ ಪರವಾಗಿಲ್ಲ ಇವ್ರು ಹೋರಾಟ ಮಾಡೇ ಮಾಡ್ತೀನಿ ಈ ಜನರಿಗೆ ನ್ಯಾಯ ಒದಗಿಸ್ಕೊಡ್ತೀನಿ ಸರ್ ಒಬ್ಬ ಧ್ವನಿ ಹತ್ತಲ್ಲ ಸರ್ ಒಬ್ಬ ಧ್ವನಿ ಹತ್ರ ಹಿಡ್ಕೊಂಡು ರೌಡಿಜಮ್ ಮಾಡ್ತಾರೆ ಕೇಸ್ ಹಾಕಿಸ್ತಾರ ಕಾನೂನೇನು ಅಪ್ಪನ ಮನೆ ಇದೆ ಸರ್ ಇದು ಏನ್ ತಿಳ್ಕೊಂಡಾರ ಇವ್ರೆಲ್ಲ ಆ ಅಧಿಕಾರಿಗಳಿಗೆ ಹೇಳಕ್ ಬಯಸ್ತೀನಿ ನಾನು ಇಂಥ ಲಜ್ಜಿಗಟ್ ರಾಜಕಾರಣಿ ಮಾತು ಕಿವಿ ಕೊಡ್ಬೇಡ್ರಿ ನಿಮ್ ಕಾನೂನ ನಿಮ್ ಚೌಕಟ್ನಾಗಿರ್ರಿ ಯಾಕಂದ್ರೆ ನಿಮ್ ಸರ್ಕಾರ ಕೊಡೋದು ಸಂಬಳ ಯಾವ ರಾಜಕಾರಣಿ ಕೊಡಲ್ಲ ನಿಮ್ ಎಲ್ಲ ಇಲಾಖೆಗಳಿಂದ ಏನೇನು ಎಲ್ಲ ಹಲ್ಕಟ್ಗೇರಿ ಮಾಡ್ರಿ ಗೊತ್ತು ಸರ್ ನನ್ಗ ಏನೋ ವಸ್ತುಗಳನ್ನ ಅವರೇ ತಂದಿಡಿಸ್ತಾರ ಸರ್ ಹಿನ್ನೆಲೆ ಅದನ್ನ ಅಮಾಯಕ ನಿಂದ ರೌಡಿ ಸೀಟ್ ಓಪನ್ ಮಾಡಿಸು ಎಲ್ಲ ಗೊತ್ತು ಸರ್ ನನ್ ಬಳ್ಳ ಇಂಥವೆಲ್ಲ ಮಾಡೇ ಬಂದಾರ ಇವ್ರಿ ಮಟ್ಟಕ್ಕೆ ಇವರಿಬ್ಬರು ಇಷ್ಟು ಹೊಲಸ ರಾಜಕಾರಣಿ ನಮ್ ಕ್ಷೇತ್ರನ ನಡೆಸ್ಯಾರ ದಯಮಾಡಿ ನಿಮ್ ಮುಖಾಂತರ ನನ್ ಕ್ಷೇತ್ರ ಜನರಿಗೆ ಹೇಳ್ತೀನಿ ಇದೊಂದು ಸುವರ್ಣ ಅವಕಾಶ ಬಂದೈತಿ ಯಾಕಂದ್ರೆ ನಮ್ಮ ಪ್ರಾದೇಶಿಕ ಪಕ್ಷ ರೈತರ ಪಕ್ಷದ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದ್ರೆ ರೈತರ ಪರವಾಗಿ ನಿಲ್ತಾರ ನಾನು ನಿಮ್ ಪರವಾಗಿ ನಿಲ್ತೀನಿ ಇನ್ನು ಹೇಳಿದ್ರು ಕುಮಾರಣ್ಣ ಅವ್ರು ಆಸ್ಪತ್ರೆ ಆಗಿದ್ರು ಇಲ್ಲ ನೀನು ಗೆಲ್ಲೇಬೇಕು ಯಾಕಂದ್ರೆ ನಿನ್ಗೆ ಒಳ್ಳೆ ರಿಪೋರ್ಟ್ ಐತೆ ಅಣ್ಣ ನೀನು ಆರೋಗ್ಯ ಕಡೆ ಗಮನ ಕೊಡೋಣ ನಾನು ಮಾಡ್ತೀನಿ ತಲೆ ಕೆಡಿಸ್ಕೋಬೇಡ ಅಂತಂದಾಗ ಇಲ್ಲೋ ನಿನ್ ರಿಪೋರ್ಟ್ ಚಲೋ ಐತೆ ನಿನ್ಗೆ ಒಳ್ಳೆ ಭವಿಷ್ಯ ಐತಪ್ಪ ನಿನ್ ಒಳ್ಳೆ ನಿನ್ ಬಗ್ಗೆ ಕನಸು ಇಟ್ಕೊಂಡು ನಿನ್ ಡಬಲ್ ಧಮಾಕ್ ಐತೆ ನಿನ್ ಗೆದ್ದು ಬರ್ಲೇಬೇಕಂತ ಹೇಳಿದ್ರು ಕುಮಾರಣ್ಣವ್ರು ಕುಮಾರಣ್ಣಗೂ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರಿ ಅವ್ರು ಯಾರಿಗೆ ಬಿಟ್ಟಿಲ್ಲ ಸರ್ ಅವ್ರ ಸ್ನೇಹಿತರು ಎಲ್ಲೆಲ್ಲ ದೊಡ್ಡ ದೊಡ್ಡ ಕೈವಾಡಗಳು ಇರ್ತಾವ ತಮ್ಗೆಲ್ಲ ಗೊತ್ತಾಯ್ತು ಅಲ್ಲಿಂದೆಲ್ಲ ಪ್ರೆಷರ್ ಹಾಕಿದ್ರು ಇಲ್ಲಿ ಮಾಡಬಾರ್ದೆಲ್ಲ ಕುತಂತ್ರ ಮಾಡಿದ್ರು ಯಾಕ ಸರ್ ಇಷ್ಟೇ ಕೊಟ್ಟೆ ಕಿಚ್ಚಪ್ಪ ನಿಮ್ಗ ನೀವ್ ಅಭಿವೃದ್ಧಿ ಮಾಡಿದ್ರೆ ಓಟ್ ಕೇಳ್ರಪ್ಪ ನಿಮ್ಗ ಜನ ಕೊಡೋದು ಬಿಡುದು ಅವ್ರಿಗೆ ಬಿಟ್ಟಿದ್ದು ಸರ್ ಹೇಳ್ತಾರ ಇವ್ರೆಲ್ಲ ನಾವು 50,000 ಗೆಲ್ತೀವಿ ಏನ್ ಮಷಿನ್ ಗಿಷಿನ್ ಬುಕ್ ಮಾಡ್ರ್ಯಾ
ಮಷಿನ್ ಗಿಷಿನ್ ಬುಕ್ ಮಾಡ್ರಿ, ಅಷ್ಟು ನಿಮ್ಗೆ ಅಷ್ಟು ಸರಾಸಗತವಾಗಿ ಹೇಳಕ್ಕ ನಾನು ಹೇಳ್ತೀನಿ. ಪ್ರತಿಯೊಂದು ಭಿಕ್ಷೆ ಬಿಡ್ತೀನಿ, ಅವ್ರು ಎಷ್ಟು ಲೀಡ್ ಕೊಡ್ತಾರೆ ಅವ್ರಿಗೆ ಬಿಡ್ತೀನಿ. ಕಾಂಗ್ರೆಸ್ ಕಡೆಯಿಂದ ಎಲ್ಲಿಂದ ಫೋನ್ ಉಂಟು ಅವ್ರಿಗೆ? ಬಿಎಲ್ಡಿ ಸಂಸ್ಥೆಯಿಂದ ಫೋನ್ ಉಂಟು. ನಿಮ್ ಹಿಂದುಳಿದ ವರ್ಗಸಲಾಗಿ ಬಂದಿರಲ್ಲಪ್ಪ, ಜನತಾದಳ ಟಿಕೆಟ್ ಯಾಡ್ ಕೊಟ್ಟಾರ? ನಿಮ್ ಶಕ್ತಿ ಪ್ರದರ್ಶನ ಮಾಡುವವ್ರಿ ಇಲ್ಲಿ ಕಾಂಗ್ರೆಸ್ದವ್ರು. ಯಾರು ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯ ಅಲ್ಲ ಅಲ್ಲಿ, ಇಲ್ಲಿ ಯಾವ MLA ಆಗ್ತಾನೋದು ಮುಖ್ಯ ಐತೆ. ಇಲ್ಲಿ ಸುಮ್ಮನೆ ಯಾರ್ದಾರೆ ಗುಲಾಮ್ಗಿರಿ ಆಗಿ ಇಲ್ಲಿ ಬಂದು ಏನೋ ಪ್ರಚಾರ ಮಾಡಿ ಹೋಗೋದಲ್ಲ. ಈ ಕ್ಷೇತ್ರರು ದಿನ ಬೆಳಗ್ಗೆ ಆದ್ರೆ ಕಷ್ಟ ಅನುಭವಿಸೋರು ಇಲ್ಲಿ ಜನರು. ಬೇರೆ ಬೇರೆ ಟೀಮ್ ಸರ್, ಎಲ್ಲ ಟೀಮ್ ಎಲ್ಲ ಎಷ್ಟು ಕೈ ನಡೀತೋ ಎಲ್ಲ ಪ್ರಯತ್ನ ಮಾಡತ್ತಾರೆ ಸರ್. ಇವರು ಒಬ್ಬನ ಬಗ್ಗೆ ಇಟ್ಟ ನಿಮಗೆ ಹೊಟ್ಟೆ ಕಿಚ್ಚು. ಆಮ್ಯಾಗ ಈ ಬಂಡ್ರ ಹಚ್ಕೊಂಡು ಯಾರು ಬರ್ತಾರಲ್ಲ ಅವ್ರನ್ನೆಲ್ಲ ಒಳಗೆ ತಗೊಂಡು ಹೋಗ್ತಾರೆ. ಬಾ ನೀನು ನಮ್ಮ ಫ್ಯಾಮಿಲಿ ಮೆಂಬರ್ ಯಾಕೆ ಕುರುಬರ ಮ್ಯಾಗ ಅಷ್ಟೆ? ನನಗೆ ಇತರ ಸಮಾಜದವ್ರು ದೊಡ್ಡ ಪ್ರಮಾಣ ಶಕ್ತಿ ಕೊಟ್ರು ಈ ಕ್ಷೇತ್ರನಾಗ. ಇವ್ರಂತರು ಒಂದ್ ಕಡೆ ಇದ್ದೇ ಇದಾರ, ಇತರ ಸಮಾಜದವ್ರು ದೊಡ್ಡ ಪ್ರಮಾಣ ಶಕ್ತಿ. ಏ ಬಾರಪ್ಪ ನೀ ನಮ್ಮ ಹುಡುಗದೇವ್, ನಮ್ಮ ಮನೆ ಮಗಾದಿ, ನಿನ್ಗೆ MLA ಮಾಡ್ತೀನಿ, ನಿನ್ ಕೆಲಸ ನೀನ್ ದುಡಿಸ್ಕೋತೀವಿ ನಾವು, ನಮಗ್ ಗೊತ್ತದ. ಇಂಥವ್ರು ಸಾಕಾಗಿದ್ರು ಈಗ ಈ ಟೈಮ್ಗೋಸ್ಕರ ನಾವು ಕಾಯ್ತಿದ್ವಿ ಅಂತ ಜನ ಹೇಳ್ತಾರೆ ಸರ್. ಅದಕ್ಕೆ ದಯಮಾಡಿ ಹೇಳ್ತೀನಿ, ನಾವು ಮಾತಾಡ್ತೀರೇನು? अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की जरूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन, तशखीश करते हुए दवाई की जाती है फराहम। तो देर ना करें, जल्द ही तशरीफ लाएं RS यूनानी फार्मेसी, बहादुरपुरा एक्स रोड, ऑपोजिट केनारा बैंक, हैदराबाद। मजीद तफसीलात के लिए रब करें 9390610436 पर।